ಅಲ್ಲಿಲ್ಲ ಜಗನ್ನಾಥರ ಶ್ರೀ ವೇದವಿದ್ಯ ಅಂತ ಹೇಳಿಬಿಟ್ಟು ಏ ಇಲ್ಲಪ್ಪ ವೇದವಿದ್ಯನೂ ಅಲ್ಲ, ಅದಕ್ಕಿಂತ ಆಶೆ ನಿತ್ಯ ನಿಗಮಾದೀತ ನಿರ್ಗುಣ ಮೃತ್ಯವತ್ಸದ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಂಗ ಸುಖಿ ಮತ್ತನಂದದಿ ಮರ್ತ್ಯದ ಒಳ ಒಳಗೆತ್ತ ನೋಡಲು ಸುತ್ತು ತಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗತ್ ವ್ಯಾಪ್ತ ಪರಮಾತ್ಮ. ಅವನು ವೇದವಿದ್ಯ ಅಂತ ಹೇಳಿದೆ, ಹೌದು ವೇದವಿದ್ಯ ಹೌದು, ಆದರೆ ವೇದವಿದ್ಯ ಅಲ್ಲ ಅಂತಾರೆ. ಯಾಕಂದ್ರೆ ಅವನು ಏನಾದ್ರು ತಿಳಿಬೇಕಾಗಿದ್ರೆ ವೇದದಿಂದಲೇ ತಿಳಿಬೇಕು, ಆದರೆ ಪೂರ್ಣವಾಗಿ ವೇದದಿಂದಲೂ ತಿಳಿಯುವ ಸಾಧ್ಯ ಇಲ್ಲ. ಆದ್ದರಿಂದ ಅವನು ವೇದವಿದ್ಯ, ಅದರ ಪೂರ್ಣತೆಯ ವೇದವಿದ್ಯ ಅಲ್ಲ. ನಿತ್ಯ ನಿಗಮಾದೀತ, ನಿತ್ಯ ನಿಗಮ ಅಂತೇನು ನಾವು ಮಾಡಬೇಕಾಗಿಲ್ಲ. ನಿಗಮ ಅಂದ್ರೆ ನಿತ್ಯವೇ, ವೇದಗಳು ಅಂತ ಹೇಳಿದ ಮೇಲೆ ಅದು ನಿತ್ಯ ನಿಗಮ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅವನು ನಿತ್ಯವೂ ಈ ಕ್ರಿಯೆಯನ್ನು ಮಾಡ್ತಕ್ಕವ, ನಿತ್ಯ ನಿರಂತರವಾಗಿ ಈ ಲೀಲೆ ಮಾಡ್ತಾ ಇದೆ, ಅದಕ್ಕೆ ವಿಶ್ರಾಂತಿ ಉಂಟು ಇಲ್ಲ. ಹೀಗೆ ವೇದಗಳು ಹೇಳಿದ್ದಾವೆ, ವೇದಗಳು ಹೇಳಿದ್ದಾವೆ ಎಷ್ಟು ನಿಗಮಾತೀತ, ವೇದಗಳಿಗೂ ಕೂಡ ಪೂರ್ಣವಾಗಿ ಗೋಚರನಾದ ನಮ್ಮ ನಿಗಮ ಅಂದ್ರೆ ವೇದಾಭಿಮಾನಿನೇ ಆಗಿರತಕ್ಕಂತಹ ರವೆಗೂ ಗೋಚರನಾಗದ ಅವನ ಬಗ್ಗೆ ನಾವು ಏನ್ ಹೇಳೋದು ಏನ್ ತುಳಿಯೋದು. ನಿತ್ಯ ನಿಗಮಾದೀತ ನಿರ್ಗುಣ, ಅವನು ಯಾವ ಗುಣಗಳೂ ಇಲ್ಲದವ, ಮತ್ತೆ ಸಮಸ್ತ ಗುಣಪೂರ್ಣ ಜ್ಞಾನಾನಂದಮಯ ಅಂತ ಹೋಗೋದು. ಮತ್ತೆ ನಿರ್ಗುಣ ಅಂತಿರಲ್ಲಪ್ಪ, ಗುಣ ಅಂತಂದ್ರೆ ಭಗವಂತನಲ್ಲಿ ಯಾವ ಗುಣ ಇರೋದರಿಂದಲೇ ನಮ್ಮಲ್ಲಿ ದೋಷ ಇರುವುದು, ಆ ಗುಣ ಇಲ್ಲ ಅಂತ. ಕೆಲವು ಗುಣ ಇರುವುದರಿಂದಲೇ ದೋಷ ಇರುವುದು, ಅಂತಹ ಗುಣಗಳಿದ್ದ ಆ ಗುಣಗಳು ಇರುವುದರಿಂದಲೇ ನಮ್ಮಲ್ಲಿ ದೋಷ ಇರುವುದು, ಆ ಗುಣಗಳಿಲ್ಲದೇ ಇದ್ರೆ ನಮ್ಮಲ್ಲಿ ದೋಷ ಇರುವುದು ಸಾಧ್ಯ ಇಲ್ಲ. ಯಾವ ಗುಣಗಳು ನಮ್ಮಲ್ಲಿ ದೋಷಗಳನ್ನ ಬೆಳೆಸ್ತಾವೋ ಅಂತ ಗುಣಗಳು ಭಗವಂತನಲ್ಲಿ ಇಲ್ಲ. ಯಾವುದನ್ನು ನಮ್ಮಲ್ಲಿ ದೋಷ ಬೆಳೆಸುವುದು, ಸತ್ವರಜಸ್ತಮ ಗುಣ, ಸತ್ವರಜಸ್ತಮ ಗುಣಗಳಿಂದಲೇ ನಮ್ಮ ಎಲ್ಲಾ ದೋಷಗಳು, ನಮ್ಮ ಸಂಸಾರ ಬಂಧನ, ನಮ್ಮ ದುಃಖ, ನಮ್ಮ ಅಜ್ಞಾನ, ನಮ್ಮ ದುಃಖ ಎಲ್ಲ, ಈ ಎಲ್ಲ ಆವರಣಗಳು ಸತ್ವರಜಸ್ತಮ ಗುಣಗಳ ತ್ರಿಗುಣಾತ್ಮಕವಾದ ಪ್ರಕೃತಿಯ ಬಂಧನದಿಂದ ತಾನೇ ನಮ್ಮ ಜೀವನದಲ್ಲಿ ಬಂದಿರುವ ದೋಷಗಳು. ಇದೆಲ್ಲ ಹೋದರೆ ನಿರಂಜನ ಪರಮಂಸಾಧ್ಯ ಮುಂಬೈತಿ, ನಾವು ಈ ಗುಣಬಂಧನವನ್ನು ಕಳ್ಕೊಂಡಾಗ ನಾವು ನಿರಂಜನರಾಗುತ್ತೇವೆ. ಭಗವಂತನು ನಿರ್ದೋಷ, ಭಗವಂತನನ್ನ ಸಾಕ್ಷಾತ್ಕಾರ ಪಡೆದಂತಹ ಮುಕ್ತನು ನಿರ್ದೋಷನಾಗಿ ಬಿಡ್ತಾನೆ, ದೋಷದ ಸ್ಪರ್ಶ ಇಲ್ಲ ಅವಾಗ. ಆದ್ರಿಂದ ನಮ್ಮಲ್ಲಿ ದೋಷ ಇರಲಿಕ್ಕೆ ಕಾರಣವೇ ಗುಣಗಳಿರೋದು. ಯಾವ ಗುಣಗಳು ದೋಷವನ್ನೇ ಕೊಡ್ತಾವೋ ಅಂತಹ ಗುಣಗಳು ಅವನಲ್ಲಿಲ್ಲ. ಯಾವ ಗುಣವೂ ಇಲ್ಲ ಅಂತಂದ್ರೆ ಅವನಿಗೆ ಗುಣ ಇಲ್ಲ. ನಿರ್ಗುಣ ಅಂತಂದ್ರೆ ಅವನಲ್ಲಿ ಸತ್ವರಜಸ್ತಮ ಗುಣಗಳಿಲ್ಲ. ಗುಣ ಅಂತಂದ್ರೆ ಒಳ್ಳೆಯ ವಸ್ತು ಅಂತ ಅರ್ಥ ಅಲ್ಲ ಸಂಸ್ಕೃತ. ನಮ್ಮಲ್ಲಿ ಕನ್ನಡದಲ್ಲಿ ಒಳ್ಳೆ ಗುಣವಂತ ಅಂದ್ರೆ ಭಗವಂತ ಗುಣ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕನ್ನಡ ಭಾಷೆಯಲ್ಲಿ ಬೇರೆ ಅರ್ಥ ಮಾಡ್ಲಿಕ್ಕೆ ತೊಂದರೆ ಆಗಿದ್ದು. ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳ್ಬಿಟ್ಟು, ಗುಣ ಅಂತಂದ್ರೆ ಸಂಸ್ಕೃತದಲ್ಲಿ ಕ್ವಾಲಿಟಿ ಅಂತ ಇಷ್ಟೇ ಅರ್ಥ. ಕ್ವಾಲಿಟಿ ಒಳ್ಳೆಯ ಕ್ವಾಲಿಟಿ ಅಂತ ಗುಡ್ ಕ್ವಾಲಿಟಿ, ಒಳ್ಳೆಯ ಗುಣ ಅಂದ್ರೆ ಗುಡ್. ನಮ್ಮಲ್ಲಿ ಗುಣವಂತ ಅಂದ್ರೆ ಅವ್ರಿಗೆ ಯಸ್ ಗುಡ್ ಕ್ವಾಲಿಟೀಸ್. ನಾವು ಒಳ್ಳೆಯವರು ಅಂತ ಹೇಳಿಲ್ಲ, ಗುಣವಂತ ಅಂತ ಹೇಳ್ತು ಅಂತ ಹೇಳಿದ್ರೆ ಏನು ತಲೆಗೆಟ್ಟಿದೆ ಅಂತ ಹೇಳ್ತಾರೆ. ಗುಣವಂತ ಅಂದ್ರೆ ಒಳ್ಳೆಯ ಗುಣ ಅಂತೇ ಅರ್ಥ. ಸಂಸ್ಕೃತದಲ್ಲಿ ಹಾಗಲ್ಲ, ಗುಣ ಅಂದ್ರೆ ಕ್ವಾಲಿಟಿ, ಇಟ್ ಮೇ ಬಿ ಗುಡ್ ಆರ್ ಬ್ಯಾಡ್. ಭಗವಂತನಲ್ಲಿ ಗುಣ ಇಲ್ಲ ಅಂದ್ರೆ ಬ್ಯಾಡ್ ಕ್ವಾಲಿಟೀಸ್ ಇಲ್ಲ ಅಂತ, ಕ್ವಾಲಿಟೀಸ್ ಏ ಇಲ್ಲ ಅಂತ ಹೇಳುದು. ಯಾಕಂದ್ರೆ ಕ್ವಾಲಿಟೀಸ್ ಇದೆ ಅಂತ ಹೇಳಿದ್ದೆ ಅವರೇಶ್ವರಿ. ಹಾಗಾದ್ರೆ ಅವನಲ್ಲಿ ಯಾವುದು ಯಾವ ಗುಣ ಇರುವುದು ದೋಷವೋ ಅಂತ ಗುಣ ಇಲ್ಲ. ನಿಮಗೆ ಹೇಗೆ ಗೊತ್ತಾಗುತ್ತೆ ಈ ಮಾತು ಅಂದ್ರೆ ವೇದವೇದ್ಯರು ವೇದದಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಏಕೋ ದೇವ ಸರ್ವಭೂತೇಶು ಗುಣ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಲೋಕಾಧ್ಯಕ್ಷ ಸರ್ವಭೂತ ನಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಅವನು ನಿರ್ಗುಣ ನಿರ್ಗುಣ ಅಷ್ಟೇ ಹೇಳಿ ಕೊನೆಗೆ ಹೇಳಬೇಕಾದ್ರೆ ಮೊದಲು ಅವನು ಏಕೋ ದೇವ, ಅವನು ಒಬ್ಬನೇ ಒಬ್ಬ, ಅವನಂತಹ ಇನ್ನೊಬ್ಬನಿಲ್ಲ ಅಂತ ಅದ್ವಿತೀಯಂತ ಅನ್ನೋ ಒಂದು ಗುಣವನ್ನು ಹೇಳಿದ್ರು. ಏಕದೇವ ಅವನಂತವನು ಅವನೇ ಅತ್ಯಂತ ಪ್ರಧಾನವಾದ ಸರ್ವೋತ್ಕೃಷ್ಟವಾದ ದೇವತೆ ಅಂದ್ರೆ ಅವನು ನಿರ್ಗುಣ. ಹಾಗಾದ್ರೆ ಸರ್ವೋತ್ಕರ್ಷ ಅನ್ನೋ ಒಂದು ಗುಣವನ್ನು ಹೇಳಿ ಆಯ್ತು. ದೇವ ಅಂದ್ರು ದೇವ ಅಂತನ್ನುವುದೇ ಅನೇಕ ಗುಣಗಳ ಸಮಾಹಾರ. ನೀವು ಕ್ರೀಡಾ ಮೊನ್ನೆ ಹೇಳಿದೆ ನಾನು, ಈ ವಿಶ್ವದ ಸೃಷ್ಟಿ ಮಾಡುವಂತಹ ಇಡೀ ವಿಶ್ವದ ಸೃಷ್ಟಿ ರೂಪವಾದಂತಹ ಸೃಷ್ಟಿ ಸ್ಥಿತಿ ಸಂಹಾರ ರೂಪವಾದ ಕ್ರೀಡೆಯನ್ನು ಮಾಡುವವನು, ಎಲ್ಲಕ್ಕಿಂತ ಎತ್ತರದಲ್ಲಿರುವವನು, ಎಲ್ಲ ವ್ಯವಹಾರಗಳನ್ನು ಮಾಡುವವನು, ಎಲ್ಲರಿಂದ ಸ್ತುತ್ಯನಾದವ, ಎಲ್ಲ ಆಮೇಲೆ ಈ ಬೆಳಕಿನ ರೂಪ, ನಮ್ಮ ಕನಸು ಎಚ್ಚರ ಕನಸು ನಿದ್ರೆಗಳನ್ನು ನಿಯಂತ್ರಿಸುವವನು, ನಮ್ಮ ಇಚ್ಛೆಯನ್ನು ನಿಯಂತ್ರಿಸುವವನು, ನಮಗೆ ಆನಂದವನ್ನು ಕೊಡುವವನು, ತಾನು ಆನಂದಮಯ ಮತ್ತು ಎಲ್ಲ ಕಡೆ ವ್ಯಾಪಿಸಿರುವವನು, ಎಲ್ಲವನ್ನು ಬಲ್ಲವನು ಅಂತ ಅನ್ನೋದು ದೇವರ ಶಬ್ದದ
ಅರ್ಥ. ಹಾಗಾದ್ರೆ ಏಕ ದೇವ ಮತ್ತೆ ಇಷ್ಟು ಕ್ವಾಲಿಟೀಸ್ ಅನ್ನು ಹೇಳಿದ್ರು. ಕೊನೆಗೆ ಸರ್ವಭೂತೇಶು ಊಢಃ, ಎಲ್ಲ ಪ್ರಾಣಿಗಳ ಒಳಗೂ ಅಡಗಿದ್ದಾನೆ, ಎಲ್ಲ ಪ್ರಾಣಿಗಳ ಒಳಗೂ ಅಡಗಿದ್ದಾನೆ. ಅಷ್ಟೇ ಅಲ್ಲ, ಸರ್ವವ್ಯಾಪಿ, ಎಲ್ಲ ಪ್ರಾಣಿಗಳ ಒಳಗೆ ಮಾತ್ರ ತುಂಬಿರುವುದಲ್ಲ, ಅದರ ಹೊರಗೂ ವ್ಯಾಪಿಸಿದ್ದಾನೆ. ಮತ್ತು ಒಳಗೆ ಇರುವುದು ಅಂದ್ರೆ ಎಷ್ಟು ಒಳಗೆ ಅಂದ್ರೆ ಸರ್ವಭೂತ ಅಂತರಾತ್ಮ. ಒಳಗೆ ದೇಹದ ಒಳಗೆ ಮಾತ್ರ ತುಂಬಿರುವುದಲ್ಲ, ಆತ್ಮ ಅಂತರಾತ್ಮೇ ಅವನ ಅಂತರಾತ್ಮನಾಗಿ ಜೀವ ಬಿಂಬ ಸ್ವರೂಪನಾಗಿ ಜೀವದ ಒಳಗೂ ಇದ್ದಾನೆ. ಹೀಗೆ ಇದ್ದುಕೊಂಡು ಲೋಕಾಧ್ಯಕ್ಷ ಇಡೀ ಜಗತ್ತಿಗೆ ಅಧ್ಯಕ್ಷನಾಗಿ ಅಂದ್ರೆ ಪ್ರೇಕ್ಷಕನಾಗಿ ಮೇಲೆ ನಿಂತು ನೋಡುವ ಅದಿ ಅಕ್ಷ, ಮೇಲಿನಿಂದ ನಿಂತು ಎಲ್ಲವನ್ನೂ ನೋಡುವ ಅಂದ್ರೆ ಆಮೇಲೆ ಸರ್ವಭೂತಾಧಿವಾಸ. ಮೊದಲನೇ ಹೇಳಿದ್ರು, ಮೊದಲನೇ ಪೂರ್ವಾರ್ಥದಲ್ಲಿ ಎಲ್ಲಾ ಭೂತಗಳ ಒಳಗಿರುವವ ಮತ್ತು ಎಲ್ಲ ಭೂತಗಳು ಇವನೊಳಗಿವೆ. ಸರ್ವಭೂತಗಳಿಗೆ ಇವನ ಅಧಿವಾಸ, ಇವನು ಎಲ್ಲ ಭೂತಗಳಲ್ಲಿದ್ದಾನೆ, ಎಲ್ಲ ಭೂತಗಳು ಇವನಲ್ಲಿವೆ ಮತ್ತು ಇವನು ಸಾಕ್ಷಿ ಪ್ರತಿಯೊಂದನ್ನು. ಈ ಕೇವಲ ಚೇತ ಅಜ್ಞಾನ ದುಃಖ ಅನಾನಂದದ ಸ್ಪರ್ಶವೇ ಇಲ್ಲದವನು. ಆದ್ದರಿಂದ ಇಷ್ಟೆಲ್ಲ ಹೇಳಿ ಎಷ್ಟು ಗುಣಗಳು ಹೇಳಿದರು, ಇಷ್ಟೆಲ್ಲ ಗುಣಗಳಿರ್ತಕ್ಕ ಭಗವಂತ ನಿರ್ಗುಣನೂ ಆಗಿದ್ದಾನೆ, ನಿರ್ಗುಣಶ್ಚ. ಹಾಗಾದ್ರೆ ಹೇಳಿದು ಇಷ್ಟು ಗುಣಗಳಿರುವ ಭಗವಂತ ನಿರ್ಗುಣನೂ ಆಗಿದ್ದಾನೆ. ಅವನು ನಿರ್ಗುಣನಾಗದೇ ಇರ್ತಿದ್ರೆ ಇಷ್ಟು ಗುಣಗಳಿರುತ್ತಿರಲಿಲ್ಲ ಅವನಲ್ಲಿ. ಇಲ್ಲದೆ ಅವನು ಗುಣಗಳಲ್ಲಿ ಅವನು ಒಂದು ಗುಣ ಏನು, ಕೇವಲ ನಿರ್ದೋಷತ್ವ ಅನ್ನುವುದು ಒಂದು ಗುಣ. ಕೇವಲ ಅಂದ್ರೆ ಯಾವ ದೋಷದ ಸ್ಪರ್ಶವೂ ಇರದೇ ಇರ್ತಕ್ಕ ಅಂತ. ಅವನು ಯಾವ ದೋಷದ ಸ್ಪರ್ಶವೂ ಇಲ್ಲ, ಯಾಕೆಂದ್ರೆ ಅವನು ನಿರ್ಗುಣನಾಗ್ತಿದ್ದ. ದೋಷದ ಸ್ಪರ್ಶ ಬರುವುದೇ ಸತ್ವರದ ಅಷ್ಟಮ ಗುಣಗಳ ಸ್ಪರ್ಶದಿಂದ. ಹಾಗಾಗಿ ನಿರ್ಗುಣ ಅನ್ನುವ ಮಾತು ಶ್ರುತಿ ತಾನು ತನಗೆ ವಿರುದ್ಧವಾಗಿ ಹೇಳುವ ಸ್ವಭಾವದ್ದು ಅಲ್ಲದೇ ಇದ್ರೆ ಅವನಲ್ಲಿ ಯಾವ ಗುಣವೂ ಇಲ್ಲ ಅಂತ ಅರ್ಥ ಆಗುವುದು ಸಾಧ್ಯವಿಲ್ಲ. ಎಲ್ಲ ಗುಣಗಳನ್ನು ಹೇಳಿ ಆದ್ದರಿಂದ ಅಂಥ ಭಗವಂತ ನಿರ್ಗುಣ ಅಂತ ಹೇಳ್ತಾರೆ. ಅದೇ ಯಾಕೆ ಕೊನೆಗೆ ಹೇಳಿದ್ರು ಅಂದ್ರೆ ಅವನು ಎಲ್ಲೋ ಜಗತ್ತಿನ ಒಳಗೂ ಇದ್ದಾನೆ, ಎಲ್ಲಾ ಜಗತ್ತಿನ ಒಳಗೆ ಅಷ್ಟೇ ಎಲ್ಲಾ ಜೀವರ ಒಳಗೂ ಇದ್ದಾನೆ, ಅಷ್ಟೇ ಜಗತ್ತು ಇವನೊಳಗಿದೆ. ಆದ್ರೆ ಜಗತ್ತು ಭಗವಂತ ಹೆಡೆದುಕೊಂಡಾಗ ಅವನೊಳಗೆ ಇದು ಇವನೊಳಗೆ ಅದು ಹೀಗೆ ಹೆಡೆದುಕೊಂಡಿರುವಾಗ ಹಾಗಾದ್ರೆ ಜಗತ್ತಿನ ಸತ್ವರಜಸ್ತಮೋ ಗುಣಗಳಲ್ಲೇ ಅವನಿಗೆ ಆಗೋದಿಲ್ಲ. ಎಷ್ಟು ಹೆಡೆದುಕೊಂಡಿದ್ದಾನೆ ಜಗತ್ತಿನಂದ್ರೆ ಸತ್ವರಜಸ್ತಮೋ ಗುಣಗಳಂತೂ ಒಂದು ಪ್ರಕೃತಿಯ ವಿಕಾರ ಇದು. ಈ ಜಗತ್ತಿನೊಳಗೆ ಇಷ್ಟು ಹೆಡೆದುಕೊಂಡಿರುವವನಿಗೆ ಸತ್ವರಜಸ್ತಮೋ ಗುಣಗಳ ಸ್ಪರ್ಶ ಆಗುವುದಿಲ್ಲ ಅನ್ನೋದ್ರೆ ಇಲ್ಲಪ್ಪ, ಅವನು ಇದ್ದಾನೆ. ಆದ್ರೆ ಈ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ಪ್ರಪಂಚದೊಳಗೆ ಅವನಿಗೆ ತುಂಬಿದ್ದಾನೆ, ಆದ್ರೆ ಆ ಗುಣಗಳ ಸ್ಪರ್ಶವೇ ಆಗುವುದಿಲ್ಲ. ಅಲ್ಲಿ ಹೇಳಬೇಕಾದ ಮಾತು ಅದು ಹೊರತು ಯಾವ ಗುಣ ಇಲ್ಲ ಅನ್ನೋ ಪ್ರಸಕ್ತಿಯನ್ನು ಬಂತು. ಅದಕ್ಕೆ ಅದರಿಂದ ಅವನು ವೇದವೇದ್ಯನು ಏನು ಅಂತ, ವೇದವೇದ್ಯನು ನಿರ್ಗುಣ ಅಂತ ವೇದವೇದ್ಯ. ಯಾವ ದುರ್ಗುಣಗಳು ಇಲ್ಲ ಅಂತ ಅರ್ಥ, ದೋಷಗಳು ಇಲ್ಲದವ, ದೋಷಕ್ಕೆ ಕಾರಣವಾಗಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳು ಇಲ್ಲದವ, ವೃತ್ತಿಯವತ್ಸಲ ಭಯ ವಿನಾಶನ ಹಿಂದೆ ವೃತ್ತವತ್ಸಲ ಅಂತ ಹೇಳಿದ್ದರು. ಇಲ್ಲಿ ವೃತ್ತಿಯವತ್ಸಲ ಭಕ್ತನೇ ವೃತ್ತಿಯ, ವೃತ್ತಿಯನೇ ಭಕ್ತ, ಭಕ್ತನಾದವ ವೃತ್ತಿಯನಾಗಿರುತ್ತಾನೆ. ವೃತ್ತಿನಲ್ಲದೆ ನಾನು ನಿನ್ನ ಭಕ್ತ ಅದರಿಂದ ನಿನ್ನ ಮೇಲೆ ಸವಾರಿ ಮಾಡ್ತೇನೆ ಅಂತ ಹೇಳ್ತಾರೆ. ನಾನು ಅಂದ್ರೆ ವೃತ್ತಿಯ ವತ್ಸಲ ಅಂತಂದ್ರೆ ವೃತ್ತಿಯಾಗಿಯೂ ಅವನ ವತ್ಸಲ.
ಸೇವಕನೂ ಆಗಿದ್ದಾನೆ, ಗ್ರಾಹಕನೂ ಆಗಿದ್ದಾನೆ, ಗ್ರಾಹಕನೂ ಆಗಿ ಏನ್ ಮಾಡ್ತಾನೆ ಕೊನೆಗೆ ಇದನ್ನೆಲ್ಲ ತಿಳ್ಕೊಂಡು ನಮಗೇನಾಗಬೇಕಾಗಿದೆ? ಭಯ ವಿನಾಶನ. ಭಯ ಅಂದ್ರೆ ಸಂಸಾರ. ಸಂಸಾರ ಅನ್ನೋದು ಭಯದ ಸರಮಾಲೆ. ಒಂದಲ್ಲ ಒಂದು ಭಯ, ಒಂದು ಭಯ ಪರಿಹಾರ ಆದ್ರೆ ಇನ್ನೊಂದು ಭಯ, ಒಂದು ಪ್ರಾಬ್ಲಮ್ ಪರಿಹಾರ ಆದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುವುದು ಅಂತಂದ್ರೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗುವುದು ಅಂತ. ಒಂದು ಸೊಲ್ಯೂಷನ್ ಅನ್ನೋದು ಇನ್ನೊಂದರ ಇನ್ನು ಒಂದು ಪ್ರಾಬ್ಲಮ್ ನ ಸೊಲ್ಯೂಷನ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಮೊಟ್ಟೆ, ಅದು ಮಾಡಿದಾಗ ಅದು ಸೊಲ್ಯೂಷನ್ ಅದು ಒಡೆಯಿತು ಇನ್ನೊಂದು ಮೊಟ್ಟೆ. ಹೀಗೆ ಇದು ಪ್ರಾಬ್ಲಮ್ಸ್ಗಳ ಮತ್ತು ಭಯದ ಸರಮಾಲೆ ಬದುಕು. ಭಯ ಮುಗಿಯಿತು ಅಂದ್ರೆ ಒಂದು ಭಯ ಬಂತು, ಅದು ಪರಿಹಾರ. ಪರಿಹಾರ ಆಯ್ತು ಅಂದ್ರೆ ಭಯ ಪರಿಹಾರ ಆಗಲಿಲ್ಲ, ಇನ್ನೊಂದು ಭಯ ಉಂಟು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ತು ಪರಿವರ್ತಂತೆ ದುಃಖಾನಿಜ ಸುಖಾನಿಜ ಅಂತ. ಆದ್ರಿಂದ ಒಂದು ಸುಖ ಬಂತು, ಸುಖ ಬಂತು ಅಂತಂದ್ರೆ ಸುಖ ಬಂತು ಅಂತ ಖುಷಿ ಪಡಬೇಡ, ಯಾಕಂದ್ರೆ ಸುಖ ಬಂತು ಅಂದ್ರೆ ವಾಟ್ ಈಸ್ ನೆಕ್ಸ್ಟ್ ಚೇಂಜ್, ಮುಂದೆ ದುಃಖ ಬರ್ತದೆ ಅಂತ. ದುಃಖ ಬಂತು ಅಂತಂದ್ರೆ ತಲೆ ಕೆಡಿಸಿಕೊಳ್ಬೇಡ, ನೆಕ್ಸ್ಟ್ ಚೇಂಜ್ ಏನು? ಸುಖ ಆದ್ಮೇಲೆ ದುಃಖ ಬರಬೇಕು, ದುಃಖ ಆದ್ಮೇಲೆ ಸುಖ ಬರಬೇಕು. ಆದ್ರಿಂದ ದುಃಖ ಬಂತು ಅಂದ್ರೆ ಒಂಥರ ಖುಷಿ, ಯಾಕಂದ್ರೆ ಇನ್ನು ಸುಖ ಬರುತ್ತದೆ. ಸುಖ ಬಂದರೆ ಒಂಥರ ತಲೆ ಖುಷಿ, ನೆಕ್ಸ್ಟ್ ಏನು ದುಃಖ ಬರುತ್ತೋ ಗೊತ್ತಿಲ್ಲ. ಇದು ಈ ಎಚ್ಚರ ಅಂದ್ರೆ ಅವ್ರು ಹೇಳುದು ಸುಖ ಬಂದಾಗ ಮುಂದೆ ದುಃಖ ಬರುವ ಸಾಧ್ಯತೆಯ ಎಚ್ಚರವನ್ನು ಮರೆತು ಸುಖಿಸಬೇಡ, ದುಃಖ ಬಂದಾಗ ಮುಂದೆ ಸುಖವೂ ಬರುವ ಸಾಧ್ಯತೆಯನ್ನು ಮರೆತು ದುಃಖಿಸಬೇಡ. ಆ ದುಃಖದಲ್ಲಿಯೂ ಒಂದು ಸಹ್ಯತೆ, ಸುಖದಲ್ಲಿಯೂ ಒಂದು ಅದರ ಲಿಮಿಟೇಷನ್, ಅದನ್ನು ಹಾರುವುದು ಉಪ್ಪುವುದಿಲ್ಲ, ಕುಗ್ಗುವುದಿಲ್ಲ, ಈ ರೀತಿಯ ಎಚ್ಚರ. ಅದರಿಂದ ಸುಖ ದುಃಖ ಭಯ, ಭಯ ಅನ್ನೋದು ದುಃಖದ್ದೇ ಮೂರು ರೂಪದಾರೆ. ಒಂದು ಸುಖ ಬಂತು ಅಂತಂದ್ರೆ ಒಂದು ಭಯ ಪರಿಹಾರ ಆಯ್ತು ಅಂದ್ರೆ ಇನ್ನೊಂದು ಭಯ. ಮನುಷ್ಯನಿಗೆ ಜೀವನದ ಉದ್ದಕ್ಕೆ ಭಯಗಳ ಸರಮಾಲೆ ಕಾಣ್ತಾ ಇರುತ್ತೆ. ಭಯವೇ ಇಲ್ಲದ ಅಭಯವಾದ ಸ್ಥಿತಿ ಅಂದ್ರೆ ಏನು? ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ ಅಂತ ಯಮ ಹೇಳ್ತಾನೆ. ನಡನಾಡ್ತಾನೆ ಯಮ ಹೇಳ್ತಾನೆ ಚಿಕೇತನಿಗೆ. ಅಂಥ ಭಯರಹಿತವಾದ ಸ್ಥಿತಿ, ನಿರ್ಭಯವಾದ ಸ್ಥಿತಿ, ಅದು ಜ್ಞಾನಪೂರ್ಣವಾದ ಸ್ಥಿತಿಯೇ ನಿರ್ಭಯವಾದ ಸ್ಥಿತಿ. ಆದ್ರೆ ಆನಂದ ಭಯ ಇತ್ತು ಅಂದ್ರೆ ದುಃಖ, ಜ್ಞಾನ ಅಜ್ಞಾನದಿಂದ ಭಯ ದುಃಖ, ಜ್ಞಾನದಿಂದ ನಿರ್ಭಯ ಅಭಯ ಆನಂದ. ಹಾಗಾಗಿ ಭಯ ಅಂತಂದ್ರೆ ಸಂಸಾರ. ಏನೋ ಭಯ ಬಂತು, ಏನೋ ಹೆದರಿಕೆ ಆಯ್ತು, ಸ್ವಾಮಿ ದೇವರೇ ಹೆದರಿಕೆ ಆಗದಲ್ಲ. ಕೆಲವರು ಹೆದರಿಕೆ ಆದ ಕೂಡಲೇ ದೇವರನ್ನು ಸ್ಮರಣೆ, ಸಿಡ್ಲು ಸಿಡ್ಲು ಹೊಡೆಯುವಾಗ ದೇವರನ್ನು ಸ್ಮರಣೆ ಮಾಡಿ ಅರ್ಜುನ ಅರ್ಜುನ ಭಕ್ತ ಸಾರಥಿ ಭಕ್ತ ಸಾರಥಿ ಅಂತ ಹೇಳ್ಬಿಟ್ಟು ಸಿಡ್ಲು ಹೊಡೆದ ಭಯ, ಅದೇನು ಭಯವೋ ಏನು ನಿವಾರಣೆಯೋ ಅದ್ಯಾವುದು ಅಲ್ಲ. ಒಟ್ಟು ಜೀವನದ ಭಯದಿಂದ ನಾವು ಮಾನಾಗಬೇಕು. ಜೀವನದ ಭಯ ಅಂದ್ರೆ ಏನು? ಬದುಕುವುದು ಅಂದ್ರೆ ಸಾಯೋದರ ಭಯ ಪ್ರತಿ ಕ್ಷಣ ಅಂದ್ರೆ. ಹಾಗಾಗಿ ಭಯ ವಿನಾಶನ ಅಂದ್ರೆ ಸಂಸಾರ ಪರಿಹಾರಕನಾದ ಮೋಕ್ಷಪ್ರದ ಅಂತ ಭಯಕರದ್ದು ಭಯನಾಶನ. ಇದು ವಿಷ್ಣು ಸಹಸ್ರನಾಮದ ನಾಮವನ್ನೇ ಇವರು ಒಂದು ವೀತ ಸೇರಿಸಿದ್ರು ಅಷ್ಟೇ. ಅದೊಂದು ಒಂದು ಕಾರಣ. ಭಯನಾಶನ ಯಾರಿಗೆ? ಭಯಂ ವಿನಾಂ ನಾಶಯತಿ ಇತಿ ಭಯ ವಿನಾಶಕ ಅಂತ. ವಿ ಅಂದ್ರೆ ವಿ ಎನ್ನುವುದು ವಯಸ್ಸು ವರ್ಣ ಅಧಿಜಗ್ಮುನೇಶ್ವರಂ. ವಯಸ್ಸು ವರ್ಣ ವಯ ವಿಹಿ ಅಂದ್ರೆ ಜ್ಞಾನಿಗಳು ಅನ್ನೋ ಅರ್ಥದಲ್ಲಿ ವೇದದಲ್ಲಿ ಬರೆಯಲಿದೆ. ಭಯವನ್ನು ಯಾರಿಗೆ ಪರಿಹಾರ ಮಾಡ್ತಾರೆ? ವಿಗಳಿಗೆ ಭಯವನ್ನು ನಾಶನ ಮಾಡ್ತಾರೆ. ಅಂದ್ರೆ ಜ್ಞಾನಿಗಳಿಗೆ ಭಯ ಪರಿಹಾರ ಮಾಡ್ತಾರೆ. ಜ್ಞಾನ ಬರೋ ತನಕ ಅಜ್ಞಾನಿಗಳು ಭಯ ಉಂಟೇ ಉಂಟು. ಯಾರಿಗೂ ಭಯ ಇಲ್ಲದೆ ಭಯವನ್ನು ಕೊಡದೇ ಇಲ್ಲ. ಮೊದಲು ಹೆದರಿಸಿಯೇ ಅದನ್ನು ಹೇಳಿ ಕೊಡೋದು. ಇಲ್ಲದೇ ಇದ್ರೆ ಇವ್ರು ಹೆದರಿಸದೇ ಇರ್ತಿದ್ರೆ ಆ ಧೈರ್ಯದ ಸ್ಥಿತಿ ಉಂಟಲ್ವಾ, ಅದು ರುಚಿಯ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಅಭಯ ಅಂದ್ರೆ ಏನು ಗೊತ್ತಾಗದ ಭಯ ಬಂದದ್ರಿಂದ. ಆದ್ರೆ ಅಭಯ ಅಂದ್ರೆ ಏನು? ಆನಂದ. ಅದ್ರಿಂದ ಅವ್ರಿಗೆ ಆನಂದ ಎಂಥದ್ದು ಒಂದು ಗೊತ್ತಾಗಬೇಕಾಗಿದ್ರೆ ಮೊದಲು ದುಃಖ ಎಂಥದ್ದು ಒಂದು ಗೊತ್ತಾಗಬೇಕು. ಅಭಯವಾದ ಸ್ಥಿತಿ ಏನು ಅಂತ ಗೊತ್ತಾಗಬೇಕಾಗಿದ್ರೆ ಮೊದಲು ಒಂಚೂರು ಹೆದರ್ಕೋಬೇಕು. ಅಂತ ಭಯವನ್ನು ಕೊಟ್ಟು ಆಮೇಲೆ ಜ್ಞಾನವನ್ನು ಕೊಟ್ಟು ಜ್ಞಾನದ ಮೂಲಕ ಭಯವನ್ನು ಪರಿಹರಿಸುವವನು ಭಯ ವಿನಾಶ. ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ. ಸತ್ಯಕಾಮ, ಸತ್ಯಕಾಮ ಅಂತ ಒಬ್ಬ ಋಷಿಯು ಇದ್ದಾನೆ. ಅವನು ಜಬಾಲ ಅನ್ನುವವಳ ಮಗ ಸತ್ಯಕಾಮ ಜಬಾಲ. ಅವನಿಗೆ ಸತ್ಯಕಾಮ ಅಂದ್ರೆ ಯಾಕೆ ಹೆಸರು ಅಂದ್ರೆ ಸತ್ಯ ಶಬ್ದ ವಾಚ್ಯನಾದ ಭಗವಂತನನ್ನು ಬಯಸಿದವ. ಕಿರಣ್ಮಯೇನ ಮಾತ್ರೇನ ಸತ್ಯಸ್ಯ ಅನ್ನೋ ಸತ್ಯ ಶಬ್ದ ಭಗವಂತನ ವಾಚಕವಾಗಿರತಕ್ಕಂಥದ್ದು. ಅವನು ಸತ್ಯವನ್ನು ಕಾಮಿಸಿದ, ಅದರಿಂದ ಅವನು ಸತ್ಯಕಾಮನಾದ. ಭಗವಂತ ಸತ್ಯಕಾಮ, ಯಾಕೆ ಅಂದ್ರೆ ಅವನ ಕಾಮ ಅಂದ್ರೆ ಇಚ್ಛೆ, ಭಗವಂತನ ಇಚ್ಛೆ ಎಂದಾದರೂ ಸುಳ್ಳಾಗತ್ತು.
ಭಿಕ್ಷೆ ಎಂದೂ ಹುಸಿಯಾದದ್ದಿಲ್ಲ. ಹಾಗಾಗಿ ವೇದಗಳು ಭಗವಂತನನ್ನು ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಕರೀತವೆ. ಅದಕ್ಕೋಸ್ಕರವೇ ಮುಕ್ತಿಯನ್ನು ಐದುವ ಜೀವ ಮುಕ್ತಿಯೋಗ್ಯನಾದ ಅಪರೋಕ್ಷ ಜ್ಞಾನಿ ಭಗವಂತನ ಹತ್ರ ಏನು ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ ಕಾಮೇನವೇ ಕಾಮ ಆಗಾತ್ ಹೃದಯಾತ್ ಹೃದಯ ಮೃತ್ಯೋ ಕಾಮೇನವೇ ಕಾಮ ಆಗಾತ್. ಭಗವಂತನ ಇಚ್ಛೆಗೆ ಅನುಗುಣವಾದ ಇಚ್ಛೆ ನನ್ನದಾಗಲಿ, ಯಾಕಂದ್ರೆ ಹಾಗಾದ್ರೆ ಅದು ಖುಷಿಯಾಗುವುದೇ ಇಲ್ಲ. ಭಗವಂತನ ಇಚ್ಛೆ ಖುಷಿಯಾಗುವುದಿಲ್ಲ, ನನ್ನ ಇಚ್ಛೆ ಭಗವಂತನ ಇಚ್ಛೆಗೆ ಅನುಗುಣವಾಗಿರಲಿ ನನ್ನ ಖುಷಿಯಾಗುವುದಿಲ್ಲ. ನಾನು ಸತ್ಯಗಾಮನ ಆಗಬೇಕು. ಹಾಗಾಗಿ ಏನ್ ಮಾಡ್ಬೇಕು, ಭಗವಂತನ ಇಚ್ಛೆಗೆ ನನ್ನ ಇಚ್ಛೆಯನ್ನು ನಾನು ಜೀವನ ಮಾಡಬೇಕು. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾದ ಇಚ್ಛೆ ನನ್ನದಾಗಲಿ, ಆ ಇಚ್ಛೆ ಮಾಡುವುದು ಉತ್ತಮ ಮಾಡಲಿಕ್ಕೂ ಇವನಿಗೆ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಅಂತ ಇಚ್ಛೆಯನ್ನು ಅವನು ಕೊಡಲಿ ಅಂತ ಸತ್ಯಗಾಮ ಶರಣ್ಯ. ಅದಕ್ಕೋಸ್ಕರ ನಮ್ಮ ಕಾಮನೆಯು ಸತ್ಯ ಆಗಬೇಕು. ಅದಕ್ಕೋಸ್ಕರ ನಾವು ಸತ್ಯಕಾಮನಾಗಬೇಕು. ಮೊದಲು ಸತ್ಯನಾಮಕನಾದ ಭಗವಂತನನ್ನು ಇಚ್ಛಿಸಬೇಕು. ಆಮೇಲೆ ಭಗವಂತನ ಇಚ್ಛೆಯು ನಮ್ಮ ಇಚ್ಛೆಯು ಒಂದೇ, ನಾವು ಸತ್ಯನಾಗಬೇಕು, ಸತ್ಯಕಾಮನಾಗಬೇಕು. ಅದಕ್ಕೋಸ್ಕರ ಭಗವಂತನಿಗೆ ಶರಣಾಗಬೇಕು. ಅವನು ಶರಣಾದರೆ ಶರಣರನ್ನು, ಒಂದು ಶರಣಾದವರನ್ನ ಉದ್ಧಾರ ಮಾಡ್ತಕ್ಕವ. ಅದರಿಂದ ಅವನು ಶರಣಾಗತ ವತ್ಸಲ, ನೃತ್ಯ ವತ್ಸಲ, ಭಕ್ತ ವತ್ಸಲ, ಶರಣಾಗತ ವತ್ಸಲ, ಅದನ್ನು ಶರಣ್ಯ. ಹೀಗೆ ಶರಣಾದಾಗ ಭಗವಂತ ಹೃದಯದಲ್ಲಿ ಗೋಚರನಾಗುತ್ತಾನೆ. ನಾವು ಮೊದಲು ಭಗವಂತನಿಗೆ ಶರಣಾಗಬೇಕು. ನಿನ್ನ ರೂಪ ನನಗೆ ಕಾಣಬೇಕಯ್ಯ, ಒಮ್ಮೆ ತೋರಿಸು ಅಂತ ಕಳಕಳಿಯಿಂದ ಕೇಳಿಬಿಟ್ರೆ ಕಾಣಿಸಿಕೊಳ್ತಾನೆ ಹೃದಯದಲ್ಲಿ ಭಗವಂತ ಕಾಣಿಸಿಕೊಳ್ತಾನೆ. ಅದನ್ನ ಹೇಳಿದ್ರು ಶ್ಯಾಮಲ ಶ್ಯಾಮೋರ್ ನಿಶ್ಚಿತೋ ವಿಷ್ಣು ಹಿಂದೆ ಬಂದಿದೆ. ನಮ್ಮ ಹೃದಯದಲ್ಲಿ ಆಗತಕ್ಕ ಭಗವಂತನ ರೂಪದರ್ಶನ ನೀಲವರ್ಣದ ಭಗವಂತನ ರೂಪದರ್ಶನ. ಬರೇ ನೀಲವರ್ಣ ಅಷ್ಟೇ ಅಲ್ಲ, ಕೋಮಲ ಅಂಗ, ಅತ್ಯಂತ ಸುಂದರವಾದಂತಹ ರೂಪ ಅದು ನೀಲವರ್ಣ ಅಂತ ತಿಳಿದುಕೊಳ್ಳಿ. ಹೌದಾ, ದೇವರು ಕಪ್ಪಲ ಹಾಗೆ ಅಷ್ಟು ಚಂದ ಅಲ್ಲ, ಬೆಳ್ಳಗೆ ಇಲ್ಲ ಅಂತ ತಿಳ್ಕೋಬೇಡಿ. ಕಪ್ಪು ಬಿಳಿಯ ಸೌಂದರ್ಯದ ಪ್ರಜ್ಞೆ ಇಲ್ಲದ ಜನ ಮಾಡತಕ್ಕಂತಹ ಮಾತು ಅವನು ಕೋಮಲ ಅಂಗ. ಕೋಮಲ ಅಂದ್ರೆ ಮೃದುವಾದ ವೈ ಅಂತ ಅಂತಾರೆ, ಕೋಮಲ ಅಂದ್ರೆ ಸುಂದರ ಅಂತ. ಅತ್ಯಂತ ಸುಂದರವಾದ ಕಲ್ಯಾಣ ತಮವಾದ ರೂಪ ಅಂದ್ರೆ ಪ್ರಾಯ ನಾವು ಒಬ್ಬ ಮನುಷ್ಯ ಕಾಣಬಹುದಾದ ಸೌಂದರ್ಯಗಳ ಪರಾಕಾಷ್ಠೆ ಅಂದ್ರೆ ಏನು? ಆ ಸೌಂದರ್ಯದ ಇದು ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಸಾಮಾನ್ಯ ಮೆಡಿಟೇಷನ್ ಮಾಡುವಾಗ ಆಗತಕ್ಕಂತಹ ಸಮಸ್ಯೆ ಇದು. ಧ್ಯಾನ ಮಾಡುವವರಿಗೆ ನಾನಾಗ ಹೇಳಿದೆ, ಮನಸ್ಸು ಏನನ್ನು ಯೋಚನೆ ಮಾಡುತ್ತದೆ, ಕನಸಿನಲ್ಲಿ ಆಗಲಿ ಧ್ಯಾನದಲ್ಲಿ ಆಗಲಿ, ಮನಸ್ಸು ಯೋಚನೆ ಮಾಡುವುದು ಏನನ್ನು? ಹೊರಗಿನಿಂದ ನಾವು ಏನನ್ನು ಕಂಡೆವು ಅದೇ ಮನಸ್ಸಿಗೆ ಆಹಾರ. ಅದನ್ನೇ ಯೋಚನೆ ಮಾಡುವುದು, ಎಚ್ಚರದಲ್ಲಿ ಯೋಚನೆ ಮಾಡುವುದನ್ನೇ, ಕನಸಲ್ಲಿ ಯೋಚನೆ ಮಾಡುವುದನ್ನೇ, ಧ್ಯಾನದಲ್ಲಿ ಅದನ್ನೇ ಯೋಚನೆ ಮಾಡುದು. ಆದ್ದರಿಂದ ನಮಗೆ ಭಗವಂತನನ್ನು ಕಾಣಬೇಕು ಅಂತ ಆಸೆ ಇದೆ. ಕಣ್ಣು ಮುಚ್ಚಿದರೆ ಕಾಣುವುದೇನು? ನಾವು ಹೊರಗೆ ಕಂಡಂತಹ ರೂಪದ್ದೇ ತರದ ಒಂದು ರೂಪ ಕಾಣುತ್ತೆ. ದೇವರು ಅಂತೂ ಕಾಣುವುದು ದೇವರು ಚಂದ ಇದ್ದಾನೆ. ಹಾಗಾದ್ರೆ ಹೊರಗಿನಿಂದ ಕಂಡದ್ದರಲ್ಲಿ ಹೆಚ್ಚು ಚಂದದ ಮೋರೆ ಯಾವುದು? ಅದೇ ಕಾಣುವುದು ನೋಡಿ, ನಾನು ಹೊರಗಿನಿಂದ ಕಂಡ ಮೋರೆಗಳಲ್ಲಿ ಹೆಚ್ಚು ಸುಂದರವಾದ ನನಗೆ ಯಾವುದು ಇಂಪ್ರೆಸ್ ಆಯಿತು ಅದನ್ನ ಕಾಣ್ತೇನೆ ಅಷ್ಟೇ. ಅದಲ್ಲ, ಅದಕ್ಕಿಂತ ಚಂದ ನೀನು ಹೊರಗಿನಿಂದ ಎಷ್ಟು ಚಂದದ ಆಕಾರವನ್ನು ನೋಡಬಲ್ಲೆ ಹೊರಗಣ್ಣು, ಅದಕ್ಕಿಂತಲೂ ಸುಂದರವಾದ ರೂಪ ನಿನ್ನ ಒಳಗಣ್ಣು ಕಾಣಬಲ್ಲದು. ಅದಕ್ಕೋಸ್ಕರ ಪೂರ್ತಿ ಹೊರಗಿನ ಸಂಸ್ಕಾರಗಳನ್ನು ಬ್ಲಾಕ್ ಮಾಡಿಬಿಡಬೇಕು. ಈ ಹೊರಗಿನ ರೂಪದ ನೆನಪನ್ನು ಮರೆತು ಹೊರಗಿನ ರೂಪದಲ್ಲಿ ಬಂದರೆ ನಾವು ಆಗ ಮಾತ್ರವೇ ಆ ಕೋಮಲಾಂಗ ನಾವು ಚಂದ ಅಂತನ್ನುವ ಕಲ್ಪನೆಗೆ ಅರ್ಥ ಇಲ್ಲದಷ್ಟು ಚಂದದ ಒಂದು ಸಾಕ್ಷಾತ್ ಮನ್ಮಥ ಮನ್ಮಥ ಮನ್ಮಥನೂ ನಾಚುವಂತಹ ಸೌಂದರ್ಯದ ಒಂದು ರೂಪ ನಿನಗೆ ಒಳಗಣ್ಣಿಗೆ ಕಾಣುತ್ತೆ. ಅದನ್ನು ಕಾಣಬೇಕಾಗಿದ್ರೆ ಒಳಗಿನ ಸೌಂದರ್ಯ ಪ್ರಜ್ಞೆಯನ್ನು ಪೂರ್ತಿ ಮರೆಯಬೇಕಾಗಿದ್ರೆ ಅದೇ ಕಾಣುವುದು. ಹೇಳ್ತೇನೆ, ನಮಗೆ ದೇವರು ಅಂದ್ರೆ ಎಲ್ಲೋ ರಾಮ ಚೋಪ್ರಾನ ರಾಮಾಯಣದಲ್ಲಿ ಚೋಪ್ರಾನ ರಮಾನಂದ ಸಾಗರ್ ರಮಾನಂದ ಸಾಗರ್ ರಾಮಾಯಣದಲ್ಲಿ ರಾಮ ಪಾತ್ರ ಹಾಕಿದ ಮೇಲೆ ಕಣ್ಣು ಮುಚ್ಚಿದ್ರು ಕಾಣು ಇಲ್ಲಿ ಅಂತಾನೆ ದೇವರಲ್ಲಿ ಕಾಣ್ತಾರೆ. ಚೋಪ್ರಾನ ಮಹಾಭಾರತದ ಕೃಷ್ಣನೇ ಕಣ್ಣು ಮುಚ್ಚಿದ್ರು ಕಂಡ್ರೆ ಅದು ಏನ್ ಧ್ಯಾನ? ಆದರೆ ಅಲ್ಲಪ್ಪ ಇವ್ರೇನ್ ಚಂದ, ಇದಕ್ಕಿಂತ ಚಂದ ಇದ್ದಾನೆ ಹೇಳು ಮನಸ್ಸಿಗೆ, ಇದು ಚಂದ ಅಲ್ಲ ಇದಕ್ಕಿಂತ ಚಂದ ಬೇಡ ಅದನ್ನ ಕಾಣುವಂತ ಮನಸ್ಸಿಗೆ ಹೇಳ್ತಾ ಆ ಅತಿಶಯವಾದ ಸುಂದರ ರೂಪ ಅದು ಗೋಚರವಾಗಬೇಕು. ಅದಕ್ಕೆ ಶ್ಯಾಮಲ ಕೋಮಲಾಂಗ ಸುಖಿ ಅವನು ಕೋಮಲಾಂಗ ಅಂತಂದ್ರೆ ಹಾಗಾದ್ರೆ ಅವನು ನಮ್ಮ ಹಾಗೆ ಪಂಚಭೂತಿವಾಗಿರತಕ್ಕಂತಹ ನಮುರಾದ ದೇಹ ಅಲ್ಲಪ್ಪ, ಅದು ಪಂಚಭೌತಿಕವಾದ ನಮುರಾದ ಸೌಂದರ್ಯ ಅಲ್ಲ, ಮತ್ತೆ ಅದು ಆನಂದಮಯವಾದ ಸೌಂದರ್ಯ. ಯಾಕಂದ್ರೆ ಆನಂದಮಯವಾದ ದೇಹ ಇಂಥ ಭಗವಂತ ಜ್ಞಾನಾನಂದಮಯ ಪಂಚ
ಭೌತಿಕ ದೇಹ ಅದರ ಬಂಧನ ಇಲ್ಲದ ಸುಂದರಕ್ಕೂ ಸುಂದರನಾದ ಕಲ್ಯಾಣ ತಮನಾದ ಲೋಕೋತ್ತರ ಪಾತ್ರಿಂಶ ಲಕ್ಷಣಗಳಿಂದ ಕೂಡಿರತಕ್ಕ ಅತಿ ಸುಂದರವಾಗಿರತಕ್ಕಂತಹ ಭಗವಂತನ ರೂಪ ಇದ್ದು ಕೂಡ ಮತ್ತನಂದನಿ ಮತ್ತರ ಒಳ ಹೊರಗೆ ಎತ್ತನ ಮಾಡಲು ಸುತ್ತಿತ್ತು. ಆದರೆ ಇದೊಂದು ನಾವು ಏನೋದೇ ಮತ್ತ ಅಂತಂದ್ರೆ ಸಂಸ್ಥೆಯಲ್ಲಿ ನಾನು ಹೇಳಿದ ಹಾಗೆ ಸಂತೋಷ ಮಿತಿ ಮೀರಿದವು. ಮತ್ತ ಅಂದ್ರೆ ಹೇ ಗುಚ್ಚ ಅಂತ ಅರ್ಥ ಅಲ್ಲ, ಅದೇ ಅದೊಂದು ವಿನೋದ ಅಲ್ಲ, ಗುಚ್ಚ ಇದು ಏನ್ ಗುಚ್ಚ ಏನು ಆನಂದಮಯವಾಗಿರತಕ್ಕಂತಹ ಲೋಕೋತ್ತರವಾದಂತಹ ಭವ್ಯ ಜ್ಞಾನಾನಂದಮಯ ರೂಪ ಹುಚ್ಚರಾಗಿ ನಮ್ಮ ಒಳಗೆ ತಿರುಗಾಡ್ತಾ ಇದ್ದಾರೆ ಅಲ್ಲ, ಇವರು ಏನು ಹುಚ್ಚು ಈ ದೇವರಿಗೆ ಅಂತ. ಇದು ವಿರೋಧ ದಾಸ. ಆದರೆ ನಿಜವಾದಂತಹ ಮತ್ತನಂದನಿದ್ರೆ ಮತ್ತ ಅಂದ್ರೆ ಆನಂದಾದ್ರೇಕದಿಂದ ತುಂಬಿದ ಓವರ್ ಫ್ಲೋ ಆಫ್ ಜಾಯ್ ಅಂತ ಆಗಿರ್ತಾನೆ. ಅದೇ ಆನಂದದ ಅತಿರೇಕ, ಆನಂದಾದ್ರೇಕದಿಂದ ಮತ್ತನಂದನಿ ತುಂಬಾ ಖುಷಿಯಾದವರು ಹೇಗೆ ಎಲ್ಲ ಕಡೆ ಕುಣಿದಾಡ್ತಾ ಇರ್ತಾರೆ ಹಾಗೆ ಇಡೀ ವಿಶ್ವದೊಳಗೆ ನಡೆದಾಡ್ತಾ ಇರ್ತಾರೆ. ಮತ್ತನಂದನಿ ಮರ್ತ್ಯರ ಒಳ ಹೊರಗೆ ಎತ್ತ ನೋಡಲು ಸುತ್ತು ದಿಪ್ಪ ಅಂದ್ರೆ ತಡ್ಕೊಳ್ಳಿಕ್ಕೆ ಯಾವ್ದು ಹೇಳ್ತಾರೆ, ಅದಕ್ಕೆ ಅಲ್ಲಿಂದ ಇಲ್ಲಿ ಎಲ್ಲಾ ಕಡೆಗಳು ಓಡಾಡ್ತಾ ಇರ್ತಾರೆ, ಸ್ತ್ರೀವಸ್ತ್ರ ತುಂಬಿರ್ತಾರೆ. ಅದಕ್ಕೆ ಕಾರಣ ಅತೃಪ್ತಿ ಅಲ್ಲ, ನಾವು ಓಡಾಡೋದು ಯಾಕೆ, ನಮ್ಗೆ ಏನೋ ಕೇಳಬಾರ್ದು, ಅದ್ರ ಆಗ್ಲಿಲ್ಲ ಕೆಲಸ ಆಗ್ಲಿಲ್ಲ, ಅದಕ್ಕೆ ಅವ್ರಿಗೆ ಆ ಆಫೀಸರ್ ಹಿಡಿಬೇಕು, ಇವ್ರಿಗೆ ಏನೋ ಲಂಚ ಕೊಡಬೇಕು, ಅವ್ರ ಕಾಲು ಕಟ್ಟಬೇಕು, ಇವ್ರ ಕೈ ಕಟ್ಟಬೇಕು. ಅವರು ಅತ್ಯಧಿಕ ಸಂತೃಪ್ತ, ಯಾವುದು ಏನ್ ಕೆಲಸ ಆಗ್ಬೇಕಂತ ಅವರು ಸಂತೃಪ್ತಿಯ ಪರಾಕಾಷ್ಠೆ. ಇನ್ನು ಅದ್ರ ಆಚೆಗೆ ಏನಿದೆ, ಅತ್ಯಧಿಕ ಸಂತೃಪ್ತ. ಅವ್ರು ಹೋಗುವುದು ಅಲ್ಲಿ ಇದ್ದಾಗ ತಿರುಗಾಡೋದು, ತಿರುಗಾಡೋದು ಅಂದ್ರೆ ತ್ರಿಜಗತ್ ವ್ಯಾಪ್ತ ಯಾಕೆ ತಿರುಗಾಡ್ಬೇಕಪ್ಪ ಅವನು, ನಮಗೆ ಅಂದ್ರೆ ನಾವು ಇಲ್ಲೇ ಇರೋರು, ಅಲ್ಲಿ ಹೋಗ್ಬೇಕಾದ್ರೆ ಹೋಗ್ಲೇಬೇಕು. ಅವನು ಮೂರು ಲೋಕದಲ್ಲಿ ತುಂಬಿದ ಓಮ್ನಿ ಪರ್ಸೆಂಟ್ ಆದ್ರೂ ಒಂದು ರೂಪದಿಂದ ಹೋಗುದು, ಒಂದು ರೂಪದಿಂದ ಬರುವುದು, ಇದ್ರೊಳಗೆ ಯಾಕೆ ಹಾಗಾದ್ರೆ ಅವನಿಗೆ ಹುಚ್ಚು ಅಂತ ಹೇಳ್ಬೇಕು. ಅವನು ಮತ್ತೆ ಆ ಹುಚ್ಚನೆ ದೇವರಂತಹ ಹುಚ್ಚ ಜಗತ್ತಲ್ಲಿ ಇನ್ನೊಬ್ಬ ಇರೋ ಸಾಧ್ಯವು. ಆದ್ರಿಂದ ನಾವು ದೇವರ ಹುಚ್ಚನ್ನು ಬೆಳೆಸಿಕೊಳ್ಳೋಣ ಅಂತಾರೆ. ಅವನು ದೊಡ್ಡ ಹುಚ್ಚ, ನಾವು ಸ್ವಲ್ಪ ಹುಚ್ಚರಾಗೋಣ ದೇವರ ಬಗೆಗೆ. ದೇವರ ಬಗೆಗೆ ಹುಚ್ಚರಾಗದೇ ಇದ್ರೆ ನಮ್ಮ ಬದುಕಿಗೆ ಏನ್ ಅರ್ಥ ಇದೆ? ಅತ್ಯಧಿಕ ಸಂತೃಪ್ತ ತ್ರಿಜಗತ್ ವ್ಯಾಪ್ತ ಪರಮಾರ್ಥ. ಇಷ್ಟೆಲ್ಲ ಹುಚ್ಚರಾಗಿ ನಮ್ಮ ಓಡಾಡ್ತಾ ಇರೋದು ಯಾಕೆ? ನಮ್ಮ ಮೇಲಿನ ಪ್ರೀತಿ ಇದ್ದಲ್ಲೋ, ಈ ಜೀವವನ್ನು ಉದ್ಧಾರ ಮಾಡಬೇಕು ಅನ್ನೋದಕ್ಕೋಸ್ಕರ. ಅವಾಗ ನಾವು ಅಷ್ಟು ಪ್ರೀತಿಯಿಂದ ನಮ್ಮ ಒಳಗೆ ಹೊರಗೆ ಸುತ್ತಾಡುವಾಗ ನಾವು ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿ ನಾವು ಹುಚ್ಚರಾಗದಿದ್ದರೆ ಭಗವಂತ ಎಷ್ಟು